ಮಂಗಳೂರಿನ ಹೊರವಲಯದಲ್ಲಿರುವಂತಹ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಕುಸಿತದಿಂದ ಇದೀಗ ಊರಿಡೀ ನರಕ ಯಾತನೆ ಅನುಭವಿಸುವಂತಾಗಿದೆ. ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ ನಿಂದ ಕುಸಿದಿರುವ ಗಲೀಜು ನೀರು ನೇರವಾಗಿ ಮನೆಮಠಗಳನ್ನು ದಾಟಿಕೊಂಡು ತೋಟಗಳಿಗೆ ನುಗ್ಗಿ ಈಗಾಗಲೇ ಸಾಕಷ್ಟು ಹಾನಿ ಮಾಡಿದೆ. ಇದೀಗ ಆ ಕೊಳಚೆ ನೀರು ತೋಡಿನ ಮೂಲಕ ಹರಿದು ಮಂಜಲ್ಪಾದಿಯಾಗಿ ಫಲ್ಗುಣಿ ನದಿಯನ್ನು ಸೇರ್ತಾ ಇದೆ. ಇದೇ ನದಿಗೆ ಮರುವೂರಿನಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ. ಇದೀಗ ಆ ಡ್ಯಾಂನಲ್ಲೂ ಪಚ್ಚನಾಡಿಯ ದುರ್ನಾತ ಬೀರುವ ನೀರು ಶೇಖರಣೆ ಆಗ್ತಿದ್ದು ಇದನ್ನೇ ಆ ಭಾಗದ 4 ಗ್ರಾಮ ಪಂಚಾಯತ್ಗಳಿಗೆ ಪೂರೈಕೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಸದ್ಯ ಈ ಭಾಗದ ಜನ ನರಕ ಯಾತನೆ ಅನುಭವಿಸುವಂತಾಗಿದ್ದು ರೋಗ ರುಜಿನಗಳಿಗೆ ತುತ್ತಾಗುವ ಆತಂಕ ಕೂಡ ಎದುರಾಗಿದೆ. ಓಕೆ, ಇನ್ನು ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಆ ಭಾಗದ ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಪ್ರಕಾಶ್ ಶೆಟ್ಟಿ ಅವರು, ನಾವು ಗಮನಿಸ್ತಾ ಇದ್ದೀವಿ ಕಳೆದ ಬಾರಿ ಏನು MRPLಯಿಂದಾಗಿ ಒಂದಿಷ್ಟು ಗಲೀಜುಗೊಂಡಿತ್ತು ಏನು ಡ್ಯಾಮ್ನ ನೀರು, ಇದೀಗ ಪಚ್ಚನಾಡಿಯಿಂದ ಬಂದಿರುವಂತಹ ಗಲೀಜು ನೀರು ಕೂಡ ಅದಕ್ಕೆ ಸೇರ್ಕೊಳ್ತಾ ಇರುವಂತದ್ದು. ಬಹುಶಃ ಈ ಫಲ್ಗುಣಿಯನ್ನು ಕ್ಲೀನ್ ಆಗಿರೋದಕ್ಕೆ ಈ ನಮ್ಮ ಜನಪ್ರತಿನಿಧಿಗಳಿಗೆ ಏನು ಮನಸ್ಸಾಗ್ತಿಲ್ವೋ ಹೇಗೆ ನೋಡಿ? ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಡ್ಯಾಮ್ ಬಂದಾಗಿಲ್ಲ, ಡ್ಯಾಮ್ ಓಪನ್ ಆಗಿದೆ. ಏನ ಕೊಳಚೆ ಇದ್ರೆ ಎಲ್ಲ ಅದು ಸಮುದ್ರಕ್ಕೆ ಸೇರ್ತದೆ ಅಂತ ಹೇಳಿ, ಇದು ಖಾಲಿ ಪಚ್ಚನಾಟಿದಂತಲ್ಲ, ಮಹಾನಗರ ಪಾಲಿಕೆಯ ಡ್ರೈನೇಜ್ ಲೈನ್ ಗಳ ಎಲ್ಲೆಲ್ಲಿ ಇವೆ, ಈಗ ನೀವು ಹೋಗಿ ಮಂಗಳೂರಲ್ಲಿ ಒಂದು ಸರ್ವೆ ಮಾಡಿದ್ರೆ ಸುಮಾರು 60% ಹೆಚ್ಚು ಡ್ರೈನೇಜ್ ನೀರನ್ನು ಅವರಾಗಿ ಒಡೆದು, ಇಲ್ಲದೆ ಸಬ್ ಪೈಪ್ ಹಾಕಿ ಒಂದು ಎಕ್ಸ್ಟೆಂಡ್ ಪೈಪ್ ಅಂತ ಹಾಕಿ ಎಲ್ಲ ನೀರು ಹೋಗೋ ತೋಡುಗಳಿಗೆ ಕೊಟ್ಟು ಅದನ್ನು ನದಿಗೆ ತುರುಸು ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ಜಿಲ್ಲಾಧಿಕಾರಿಗಳು ಈಗ ಅದರ ಮೇಲ್ವಿಚಾರಣೆ ನೋಡ್ತಾ ಇದ್ದಾರೆ, ಅದಕ್ಕೆ ಕಮಿಷನರ್ ಅಂತಿದ್ದಾರೆ. ಆದ್ರೆ ಇವರು ಕಂಪ್ಲೀಟ್ ಆಗಿ ನಿಷ್ಕ್ರಿಯವಾಗಿದ್ದಾರೆ. ಖಾಲಿ ಏನಾದ್ರು ಸಮಸ್ಯೆ ಬರುವಾಗ ಅಲ್ಲಿ ಹೋಗಿ ಒಂದು ಫೋಟೋ ಹಿಡಿಸ್ತಾರೆ, ಏನೋ ಮಾಡಿದಾಗೆ ಮಾಡ್ತಾರೆ. ನಿಜವಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನು ಇವರು ಪರಿಹರಿಸ್ತಾ ಇಲ್ಲ, ಅಂದ್ರೆ ಕೇವಲ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಪರಿಸರ ವಿಷಯದಲ್ಲಿ ದೇಶದಿಂದ ಸಾವಿರಾರು ಮೊತ್ತವು ಉಪಯೋಗ ಆಗ್ತಿದೆ. ಇಲ್ಲಿ ಇವರು ಡ್ರೈನೇಜ್ ಲೈನ್ ಅದು ಇದು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನು ಇವರು ಹಾಳು ಮಾಡಿದ್ದಾರೆ ಇಷ್ಟೊರೆಗೆ. ಅಲ್ಲಿ UGT ಪ್ರಾಜೆಕ್ಟ್ ಅಂತ ಹೇಳಿ ಅಲ್ಲಿ ಸಹ ದೊಡ್ಡ ದೊಡ್ಡ ಪೈಪ್ ನೀಲಿ ಬಣ್ಣದ ಪೈಪ್ಗಳು ಈಗ ರಸ್ತೆ ಬದಿಯಲ್ಲಿದೆ. ಮಳೆಗಾಲದ ಸ್ವಲ್ಪ ಮೊದಲು ಪುನಃ ಕಾಂಕ್ರೀಟ್ ರೋಡ್ ಅದು ಅದಕ್ಕೆ ಇಟ್ಟಿದ್ದಾರೆ. ಆದ್ರೆ ಯಾವ್ದು ಕೆಲಸ ಮಾಡುವಂತದ್ದು ಯಾವ್ದು ಇಲ್ಲ. ಇದರಲ್ಲಿ ಎಲ್ಲ ಇರದು ಮೋಸ, ಸರ್ಕಾರ ಜನರನ್ನು ಮೋಸ ಮಾಡ್ತಿದೆ. ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಆಗುವ ಮೊದಲು ಇವರಿಗೆ ಗೊತ್ತಿಲ್ಲ, ಗೊತ್ತಿತ್ತು ಮಾಡಲ್ಲ, ಸಾಲ್ವ್ ಮಾಡಲ್ಲ. ಕಮಿಷನರ್ ಸುಮ್ಮನೆ ಸಂಬಳ ತಗೊಳ್ಳಿಕ್ಕಿದ್ದಾರೆ. ಮಹಾನಗರ ಪಾಲಿಕೆ ಎಲ್ಲ ದೊಡ್ಡ ಅಧಿಕಾರಿಗಳು ಏನಿದ್ದಾರೆ ಎಲ್ಲ 45-50 ವರ್ಷಗಳ ಸಮಯ ಪ್ರಾಯದ ಹತ್ತಿರದವರು, ಅವರ ಮಕ್ಕಳೆಲ್ಲ ಈಗ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಇವರಿಗೆ ಕೆಲಸ ಮಾಡ್ಲಿಕ್ಕೆ ಬೇಡ, 3 ಗಂಟೆ ತನಕ ಮನೆಯಲ್ಲಿ ಇರ್ತಾರೆ, 3 ಗಂಟೆ ನಂತರ ಆಫೀಸಲ್ಲಿ ಬಂದೊಂದು 1/2 ಗಂಟೆ ಕುತ್ಕೊಳ್ತಾರೆ, ಮತ್ತೆ ಪುನಃ ಮನೆಗೆ ಓಡ್ತಾರೆ. ಕಾಲ ಕಚೇರಿಯಲ್ಲಿ ಮೀಟಿಂಗ್ ಬೇರೆ ಏನಿಲ್ಲ, ಮತ್ತೆ ಅಲ್ಲಿ ಒಳಗೆ ಏನ ಅವರಿಗೆ ಕ್ರಮ ಇದೆ ಅದನ್ನು ಮಾಡ್ತಾರೆ, ಬೇರೆ ಏನು ಮಾಡಲ್ಲ ಅವ್ರು. ಅಂದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಜಿಲ್ಲಾಡಳಿತ ಇವತ್ತು ಡೆಂಗ್ಯೂ ಅದು ಇದು ಅಂತೆಲ್ಲ ಮೋಸ ಸರ್. ಡೆಂಗ್ಯೂ ಅಂತ ಡೆಂಗ್ಯೂ ಗೇರ್ ಏನ್ ಮಾಡಿದ್ ಏನಿಲ್ಲ, ಸುಮ್ಮನೆ ಅಲ್ಲ ಒಂದು ಮೊದಲೇ ಗೊತ್ತಿಲ್ಲ. ಜಾಗೃತಿಯ ಪಾಠವನ್ನು ಹೇಳ್ತಾ ಇರುವಂತ ಜಿಲ್ಲಾಡಳಿತ, ಇನ್ನೊಂದ್ ಕಡೆ ನನ್ ಮುಂದೆ ಈ ರೀತಿಯಾದಂತ ಗಲೀಜು ನೀರು ಹರಿದಾಡ್ತಾ ಇದೆ, ಅದ್ರ ಬಗ್ಗೆ ಮಾತಾಡಲ್ಲ ಸರ್. ಜಿಲ್ಲಾಧಿಕಾರಿಗಳು ಟೆಕ್ನಿಕಲಿ ಬಾರಿ ಸೌಂಡ್, ಇಷ್ಟು ಸಮಯ ಜಿಲ್ಲಾಧಿಕಾರಿಗಳು ಮಂಗಳೂರಿಗೆ ಏರ್ ಬಂದಾರ, ಅವರೆಲ್ಲರಿಗಿಂತ ಈ ಜಿಲ್ಲಾಧಿಕಾರಿಗಳು ಜಾಸ್ತಿ ಬುದ್ಧಿವಂತರು. ಆದ್ರೆ ಇದು ಖಾಲಿ ಅತಿ ಬುದ್ಧಿವಂತರು ಮಾತ್ರ ಅಂತ ಕಾಣ್ತಾ ಇದೆ. ಇವರ ಬುದ್ಧಿ ಇವರ ಬುದ್ಧಿ ಈಗ ಮಂಕಾಗಿದೆ, ಕೆಲಸ ಮಾಡ್ತಾ ಇಲ್ಲ ಸರ್ ಇವರು. ಅಲ್ಲ ಇಲ್ಲದ ಅವರು ಅದೇ ಕೆಳಗಿರೋ ಅಧಿಕಾರಿಗಳನ್ನ ಕೆಲಸ ಮಾಡಿಸಿಕ ಅವರಿಗೆ ಅಂತ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಎಲ್ಲರನ್ನ ಕುತ್ಕೊಳಿಸ್ತಾರೆ, ಯಾರು ಮುದುಕರು ಬಂದ್ರೆ ಮಕ್ಕಳು ಬಂದ್ರೆ ಎಲ್ಲರನ್ನ ಚೆನ್ನಾಗಿ ಮಾತಾಡ್ತಾರೆ, ಕಳಿಸ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅದರ ನಂತರದ ಡೆವಲಪ್ಮೆಂಟ್ ಯಾರಾಗಿ ಆಗಿಲ್ಲ ಮಂಗಳೂರು ಯಾರ್ತೋಸ ಕೇಳಿ. ಹಾ, ಒಳ್ಳೆ ಜಿಲ್ಲಾಧಿಕಾರಿ ಒಳ್ಳೆ ಮಾತಾಡ್ತಾರೆ, ನಮ್ಮ ಮನೆಯನ್ನು ಕೇಳಿದ್ರು, ಅದ್ರ ನಂತರ ನಮಗೆ ಸ್ಪಂದಿಸಿ ಏನಾದ್ರು ಉಪಕಾರ ಆಯ್ತಾ? ಅದು 0. ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ. ನಮಗೆ ಹೊಸ ಒಳ್ಳೆ ಕೆಲಸ ಮಾಡುವ ಆಡಳಿತ ಅಧಿಕಾರಿಗಳು ಬೇಕು. ಇವನು ಈ ಕಾರ್ಪೊರೇಷನ್ ಅಲ್ಲಿ ಇರುವ ಎಲ್ಲ ಅಧಿಕಾರಿಗಳು ಬದಲಾಗಬೇಕು, ಆ ನಗರ ಪಾಲಿಕೆ ಅಧಿಕಾರಿಗಳು ಸಂಪೂರ್ಣವಾಗಿ ಬದಲಾಗಬೇಕು ಎಲ್ಲರೂ. ಅಲ್ಲಿ ತನಕ ಮಂಗಳೂರು ಉದ್ಧಾರ ಆಗಲ್ಲ. ಅದಕ್ಕಿಂತ ಮಹಾನಗರ ಪಾಲಿಕೆಗೆಲ್ಲ ಬೀಗಿ ತೆರೆಯುವುದು ಒಳ್ಳೆಯದು.
ಎಸ್, ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟಿ ಅವರೇ.